ಹಾಸನ ಅಂದ್ರೆ ನೆನಪಿಗೆ ಬರುವುದೇ ನಮಗೆ ಸುಂದರ ಶಿಲೆಗಳ ದೇವಸ್ಥಾನ. ಹೌದು, ಐತಿಹಾಸಿಕ ಚನ್ನಕೇಶವ ದೇವಸ್ಥಾನ ಅಂತಾನೆ ನಾವು ಹೇಳ್ಬೋದು. ಹಾಸನ ಕಲ್ಲು ವಿವಾದ ಈಗ ದೊಡ್ಡ ಮಟ್ಟಿಗೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಯಾಕಂದ್ರೆ ಬೇಲೂರು ಚನ್ನಕೇಶವ ದೇವಸ್ಥಾನವನ್ನ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ, ಎಷ್ಟು ಅದ್ಭುತವಾಗಿದೆ ಆ ದೇವಸ್ಥಾನ. ಪ್ರತಿಯೊಬ್ಬರು ಕೂಡ ಹಾಸನಕ್ಕೆ ಹೋದ್ರೆ ಬೇಲೂರು ಚನ್ನಕೇಶವ ದೇವಸ್ಥಾನಕ್ಕೆ ನಾವು ಹೋಗೇ ಹೋಗ್ತೀವಿ. ಆದ್ರೆ ಈಗ ಏನಾಗಿದೆ ಅಂದ್ರೆ ಐತಿಹಾಸಿಕ ಚನ್ನಕೇಶವ ದೇವಸ್ಥಾನದಲ್ಲಿ ಹಾಸುಕಲ್ಲು ವಿವಾದ ಸಾಕಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ದೇಗುಲದ ಹಾಸುಕಲ್ಲು ಬದಲಾವಣೆಗೆ ಜನ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ಯಾಕೆ ಈ ಬದಲಾವಣೆ ಮಾಡ್ತಾ ಇದ್ದೀರಾ? ಪುರಾತತ್ವ ಇಲಾಖೆ ಕ್ರಮಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಹಳೆ ಕಲ್ಲುಗಳ ಮರುಜೋಡಣೆಗೆ ಇದೀಗ ಅಲ್ಲಿರುವಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆ ಏನ್ ಕಲ್ಲುಗಳಿತ್ತೋ ಅದನ್ನೇ ಇರ್ಲಿ, ಯಾಕೆ ನೀವು ಬದಲಾಯಿಸ್ತೀರಾ? ದಯವಿಟ್ಟು ಬದಲಾವಣೆ ಮಾಡಬೇಡಿ. ಈ ದೇವಸ್ಥಾನಕ್ಕೆ ಅದರದೇ ಆದ ಒಂದು ಇತಿಹಾಸ ಇದೆ, ಹೇಗಿದೆಯೋ ಆಗಿರ್ಲಿ ಅಂತ ಹೇಳ್ತಿದ್ದಾರೆ. 900 ವರ್ಷಗಳ ಹಿಂದೆ ನಿರ್ಮಿಸಿರುವಂತ ಸುಂದರವಾದ ದೇವಾಲಯ ಇದು. ಶಿಲ್ಪ ಸೌಂದರ್ಯವನ್ನು ಕೂಡ ಹೊಂದಿರುವಂತ ದೇವಸ್ಥಾನ ಇದು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸುವಂತೆ ಕೇಂದ್ರ ಸರ್ಕಾರ ನಿರ್ದೇಶನವನ್ನ ನೀಡಿದೆ. ಹಳೆ ಕಲ್ಲುಗಳು ಗಟ್ಟಿಯಾಗಿದ್ರೂ ಕೂಡ ಹಳೆ ಕಲ್ಲು ಕಿತ್ತಿದ್ದು ಯಾಕೆ ಅಂತ ಅಲ್ಲಿರೋ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಆರೆ ಬಾಗಿಲಿಗೆ ಹೊಸದಾಗಿ ಕಲ್ಲು ಅಳವಡಿಸಲು ಇದೀಗ ಕೇಂದ್ರ ಪುರಾತತ್ವ ಇಲಾಖೆ ಮುಂದಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದಾರೆ ವಿವಿಧ ಸಂಘಟನೆಗಳು. ಪುರಾತತ್ವದ ಹೆಸರಲ್ಲಿ ಹಣ ಲೂಟಿ ಮಾಡುತ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ. ಹಿಂದೆ ಇದ್ದ ಹಳೆ ಹಾಸುಕಲ್ಲುಗಳನ್ನು ಹಾಕಿ ಸರಿಪಡಿಸಲು ಆಗ್ರಹಿಸಿದ್ದಾರೆ, ಇಲ್ಲವಾದ್ರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಸ್ಥಳೀಯ ಸಂಘಟನೆಗಳು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಜೊತೆ ಮೊನ್ನೆ ಮಾತಾಡಿದಾಗಲೂ ಕೂಡ ಅವ್ರು ಹೇಳ್ತಾರೆ ನಮ್ ಗಮನಕ್ಕೆ ಬಂದಿಲ್ಲ ಅಂತ. ಈಗಲೂ ನಾವಿಲ್ಲಿ ಬಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನು ಕರೆದು ಏನಿದು ದೇವಸ್ಥಾನದೊಳಗಡೆ ಈ ತರದ ಅವ್ಯವಹಾರ ಅಕ್ರಮ ನಡೀತಾ ಇದೆ ಅಂತ ಹೇಳೋ ಹೊತ್ತಿಗೆ ಅವ್ರಿಗೆ ಬಂದಿದ್ದಾರೆ. ಅವ್ರು ಈಗಲೂ ಕೂಡ ನಮ್ಮ ಗಮನಕ್ಕೆ ಬರೋದೆಲ್ಲ ಕೆಲಸ ಮಾಡ್ತಿದ್ದಾರೆ, ಹೆಸರನ್ನ ತಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಇಲ್ಲಿ ಚನ್ನಕೇಶ ಸ್ವಾಮಿ ಕಮಿಟಿ ಅಧ್ಯಕ್ಷರ ಹೆಸರನ್ನ ತಗೊಳ್ತಾ ಇದ್ದಾರೆ. ಅವ್ರಿಗೆ ಸರ್ ಆಕ್ಚುಲಿ ನೀವು ಏನ್ ಮಾಡ್ತಾ ಇದ್ರೆ ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳಿದ್ದಿಷ್ಟೇ, ಆನೆ ಬಾಗಿಲು ಏನಿದೆ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಒಳಗಡೆ ಬರಬೇಕು, ಅದೇ ಕಲ್ಲನ್ನ ತೆಗೆದು ಬೇರೆ ಮಾಡಕ್ ಮಾಡಿದ್ವಿ, ಅಲ್ಲಿ ಅಬ್ಜೆಕ್ಷನ್ ಆಯ್ತು, ನಾವು ಮೀಟಿಂಗ್ ಮಾಡಿ ಅದೇ ಕಲ್ಲು ಹಾಕ್ಬೇಕು ಅಂತ ಹೇಳಿ ಮಾಡ್ತಾ ಇದ್ರಂತ. ಸರ್ ನಮಗೆ ಇಲ್ಲಿ ಗುಮಾನಿ ಇರೋದು ಇಲ್ಲಿ ಕೆಲಸ ಮಾಡ್ತಿರೋ ಕಾಂಟ್ರಾಕ್ಟರ್ ಹಳೆ ಬೀಡಲ್ಲಿ ಕೆಲಸ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇರತಕ್ಕಂತಹ ಹಳೆ ಬೀಡು ಕಾಂಟ್ರಾಕ್ಟರ್ ಇಲ್ಲಿ ಮಾಡ್ತಿರೋ ಕಾಂಟ್ರಾಕ್ಟರ್ ಇಲ್ಲಿಯ ಕಲ್ಲುಗಳನ್ನ ಅಲ್ಲಿಗೆ ಸಾಕ್ಸಿದ್ದಾರೆ ಅಂತಕ್ಕಂತಹ ಗುಮಾನಿ ನಮಗಿದೆ. ಯಾಕಂದ್ರೆ ಕ್ರೇನ್ ಯೂಸ್ ಮಾಡಿದ್ದಾರೆ ಅವರು, ಕ್ರೇನ್ ಯೂಸ್ ಮಾಡಿದರೆ ಇಂಜಿನಿಯರ್ ಹೇಳೋದು ಫ್ರಂಟ್ ಮಾತ್ರ ಅಂದ್ರ ಇದನ್ನ ಯಾರ ಪರ್ಮಿಷನ್ ಕೇಳಿ ಇವರು ತೆಗೆದಿದ್ದಾರೆ ಅನ್ನೋದು ಇಲ್ಲ. ಇಲ್ಲಿ ಈ ಕಲ್ಲಲ್ಲಿ ಒಂದು ಸೆಕೆಂಡ್ ಕೂಡ ನಿಲ್ಲಕ್ಕಾಗಲ್ಲ, ಅಷ್ಟು ಬಿಸಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಬಿಸಿಲು ಜಿಗಿರು ಬಂದು ಹೆಂಗ್ ನಿಲ್ತಾರೆ ಇಲ್ಲಿ ಹೆಸರನ್ನ ತಗೊಳ್ತಾ ಇದಾರೆ. ಜೊತೆಗೆ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಇಲ್ಲಿ ಚನ್ನಕೇಶ ಸ್ವಾಮಿ ಕಮಿಟಿ ಅಧ್ಯಕ್ಷರ ಹೆಸರನ್ನ ತಗೊಳ್ತಾ ಇದಾರೆ. ಅವ್ರಿಗೆ ಸರ್ ಆಕ್ಚುಲಿ ನೀವು ಏನ್ ಮಾಡ್ತಾ ಇದ್ರೆ ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳಿದ್ದಿಷ್ಟೇ, ಆನೆ ಬಾಗಿಲು ಏನಿದೆ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಒಳಗಡೆ ಬರಬೇಕು, ಅದೇ ಕಲ್ಲನ್ನ ತೆಗೆದು ಬೇರೆ ಮಾಡಕ್ ಮಾಡಿದ್ವಿ, ಅಲ್ಲಿ ಅಬ್ಜೆಕ್ಷನ್ ಆಯ್ತು, ನಾವು ಮೀಟಿಂಗ್ ಮಾಡಿ ಅದೇ ಕಲ್ಲು ಹಾಕ್ಬೇಕು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಎಸ್ ಪ್ರಕಾಶ್, ಈಗ ಅಲ್ಲಿರುವಂತವ್ರು ಹೇಳ್ತಾ ಇರುವವರು ದುಡ್ಡು ಮಾಡೋದಕ್ಕೆ ಪುರಾತತ್ವ ಇಲಾಖೆ ಈ ರೀತಿ ದುಡ್ಡು ಹೊಡೆಯೋದಕ್ಕೆ ಈ ರೀತಿ ಕೆಲಸವನ್ನ ಮಾಡ್ತಾ ಇದಾರೆ. ಎಲ್ಲ ಕಲ್ಲುಗಳು ಕೂಡ ಸರಿ ಇದ್ದಾವೆ, ಆದ್ರೂ ಕೂಡ ಇದನ್ನ ಕಿತ್ತಾಕ್ತಿದ್ದಾರೆ ಯಾಕೆ ಅಂತ. ಸರಿ ಇದ್ದಂತ ಸಂದರ್ಭದಲ್ಲಿ ಯಾಕೆ ಈ ರೀತಿ ಹಾಳು ಮಾಡ್ತಾ ಇದಾರೆ ಅಂತ. ದಿವ್ಯ ರಘುನಾಥ್, ಇದು ಹಾಸನದ ಬೇಲೂರು ಪಟ್ಟಣದಲ್ಲಿರತಕ್ಕಂತಹ ವಿಶ್ವ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ ಚನ್ನಕೇಶವನ ದೇವಸ್ಥಾನ. ಇದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತರಿರುವಂಥದ್ದು. ಸುಮಾರು 900 ವರ್ಷಗಳ ಇತಿಹಾಸವುಳ್ಳ ಐತಿಹಾಸಿಕ ದೇವಸ್ಥಾನ ಕೂಡ ಇದಾಗಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಿಕ್ಕೆ ನಿರ್ದೇಶನವನ್ನು ಕೂಡ ಕೊಟ್ಟಿರುವಂಥದ್ದು. ಇಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸುಕಲ್ಲು ವಿವಾದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಒಂದು ಕಡೆ ಸಾಕಷ್ಟು 100 ವರ್ಷಗಳ ಹಿಂದೆ ಹಾಕಿದ್ದಂತಹ ಕಲ್ಲುಗಳು ಸಾಕಷ್ಟು ಗಟ್ಟಿ ಇದೆ, ಅವು ಯಾವ ಕಾರಣಕ್ಕೂ ಕೂಡ ಹಾಳಾಗಿಲ್ಲ. ಆದರೆ ಯಾಕೆ ಹೊಸ ಕಲ್ಲನ್ನು ಹಾಕಲಿಕ್ಕೆ ಹೊರಟಿರುವಂಥದ್ದು ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಸಾರ್ವಜನಿಕರು ಅದರ ಜೊತೆಗೆ ಬೇಲೂರಿನಲ್ಲಿರ್ತಕ್ಕಂತಹ ವಿವಿಧ ಸಂಘಟನೆಗಳು ಕೂಡ ಈಗಾಗಲೇ
ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಹಾಸುಕಲ್ಲನ್ನು ಕಿತ್ತು ಹೊಸ ಕಲ್ಲನ್ನು ಹಾಕುವಂತಹ ಅನಿವಾರ್ಯ ಏನಿತ್ತು ಇವರಿಗೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹಾಸುಕಲ್ಲುಗಳು, ಹಳೆಯ ಹಾಸುಕಲ್ಲುಗಳೇನಿದೆ ಸಾಕಷ್ಟು ಗಟ್ಟಿಮುಟ್ಟಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇವುಗಳನ್ನ ಏನಕ್ಕೆ ಕೀಳಾಗ್ತಾ ಇದೆ? ಅದರ ಜೊತೆಗೆ ಈಗಾಗಲೇ ವಿಶ್ವ ಪಾರಂಪರ ಪಟ್ಟಿಗೆ ಕೂಡ ಈಗಾಗಲೇ ಸೇರಿಸುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪುರಾತತ್ವ ಇಲಾಖೆ ಇದನ್ನ ಮುಂದಿಟ್ಕೊಂಡು ಏನಾದರೂ ದುಡ್ಡು ಹೊಡಿಲಿಕ್ಕೆ ಮುಂದಾಗಿದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ತಾ ಇಲ್ಲ, ಟಿವಿ ಫೈವ್ ಮಾಡ್ತಾ ಇಲ್ಲ. ಅಲ್ಲಿ ಸ್ಥಳೀಯ ಸಂಘಟನೆಗಳಾಗಿರ್ಬೋದು, ಅದರ ಜೊತೆಗೆ ಅಲ್ಲಿನ ವಿವಿಧ ಪರ ಮುಖಂಡರು, ಸಾರ್ವಜನಿಕರು ಕೂಡ ಇದನ್ನ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಯಾವೆಲ್ಲ ರೀತಿಯ ಹೇಳ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡಬೇಕು. ಒಂದು ಕಡೆ ಅಲ್ಲಿನ ಸ್ವತಃ ಅರ್ಚಕರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಈ ರೀತಿ ಹಾಸುಕಲ್ಲು ವಿವಾದವನ್ನು ಕೂಡ ಈಗಾಗಲೇ ಯಾಕೆ ಮೈ ಮೇಲೆ ಎಳ್ಕೊಂಡು ಬರ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗಿರುವಂತದ್ದು ಏನು ಕೂಡ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಅಲ್ಲಿನ ಸಾರ್ವಜನಿಕರು ಮತ್ತೆ ಅದರ ಜೊತೆಗೆ ಸಂಘಟನೆಯವರು ಕೂಡ ಮಾಡ್ತಾ ಇರುವಂತದ್ದು. ಒಂದು ಕಡೆ ಇವರು ಹೇಳ್ತಾರೆ, ಅಲ್ಲಿನ ಇರುವಂತಹ ಆ ಫೋಟೋ ಮತ್ತೆ ಆ ದೃಶ್ಯಗಳಲ್ಲಿ ನೋಡಬಹುದು ಸಂಪೂರ್ಣವಾಗಿ ಹೊಸ ಕಲ್ಲನ್ನು ಕೂಡ ತಂದಿದ್ದಾರೆ. ಹೊಸ ಕಲ್ಲು ಅವು ಮತ್ತೆ ಇವಾಗ ಯಾವಾಗ ವಿರೋಧ ಮಾಡ್ತಾರೆ, ವಿರೋಧ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಈಗ ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಟಿವಿ ಫೈವ್ಗೆ ಲಭ್ಯ ಇರತಕ್ಕಂಥದ್ದು. ಆದರೆ ಒಂದು ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು, ಯಾರ್ಯಾರು ಪ್ರಮುಖ ಮುಖಂಡ ಸಂಘಟನೆಯವರು ಅದರ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಕನ್ನಡಪರ ಸಂಘಟನೆಯವರು ಎಲ್ಲರೂ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಮತ್ತೆ ಹಳೆ ಕಲ್ಲನ್ನ ಮರುಜೋಡಣೆ ಮಾಡಲಿಲ್ಲ ಅಂತ ಅಂದರೆ ನಾವು ಮತ್ತೆ ದೇವಸ್ಥಾನದ ಮುಂದೆ ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಅನ್ನುವ ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿ ಒಂದು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅಲ್ಲಿರನ ಬೇಲೂರು ಪುರಾತತ್ವ ಇಲಾಖೆ ಅಧಿಕಾರಿ ವಿದ್ಯುಲ್ಲತಾ ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಒಂದೆಂತೂ ಅಲ್ಲಿ ಬೇಲೂರಿನ ಚನ್ನಕೇಶವನ ದೇವಸ್ಥಾನ ಏನಿದೆ, ಚನ್ನಕೇಶವನ ದೇವಸ್ಥಾನದಲ್ಲಿ ಹಾಸುಕಲ್ಲು ವಿವಾದ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರೈತ ಮುಖಂಡ ಅಲ್ಲಿನ ಸ್ವಾಮಿಗೌಡ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಯಾವೆಲ್ಲ ರೀತಿಯಾಗಿ ಹೇಳ್ತಾರೆ ಅದನ್ನು ಕಾದು ನೋಡಬೇಕು. ಒಂದು ಕಡೆ ಇವರು ಆರೋಪ ಮಾಡ್ತಾ ಇದ್ದಾರೆ ಇದು ಹಣ ಹೊಡಿಲಿಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಈಗ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ, ಕಲ್ಲುಗಳು ಸರಿ ಇದ್ದಾವ, ಏನು ಏನಾದ್ರೂ ಸಮಸ್ಯೆ ಇದೆಯಾ ಕಲ್ಲುಗಳಲ್ಲಿ, ನೀವು ನೋಡಿದಿರಾ ಅಲ್ಲಿ ಯಾವ ತರ ಇದೆ ಸುತ್ತಮುತ್ತ ಅಂತ ಪ್ರಕಾಶ್, ಏನಾದ್ರೂ ಸಮಸ್ಯೆ ಆಗಿದ್ದಾವ ಕಲ್ಲುಗಳಲ್ಲಿ? ಒಂದು, ಅವರು ಸ್ಥಳೀಯರು ಹೇಳೋ ಪ್ರಕಾರ, ಸಂಘಟನೆಯವರು ಹೇಳೋ ಪ್ರಕಾರ ಸಾಕಷ್ಟು ನೂರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಕಲ್ಲುಗಳು, ಅಂದರೆ ಅವತ್ತಿನ ಕಾಲದಲ್ಲಿ ಕೈಗೆಲಸದಲ್ಲಿ ಕೂಡ ಮಾಡಿರುವಂಥದ್ದು, ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಅಚ್ಚುಗಟ್ಟಾಗಿರುವಂಥದ್ದು, ಗಟ್ಟಿಮುಟ್ಟಾದ ಕಲ್ಲುಗಳು, ಹಾಗಾಗಿ ಅಲ್ಲಿ ಯಾವ ಸಮಸ್ಯೆ ಕೂಡ ಎದುರಾಗ್ತಾ ಇಲ್ಲ. ಇನ್ನೊಂದು ಕಡೆ ಹೇಳ್ತಾರೆ ಪುರಾತತ್ವ ಇಲಾಖೆಯವರು, ಅಂಗವಿಕಲರು ಯಾರು ಬರ್ತಾರೆ ಅವರು ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದ್ರ ಜೊತೆಗೆ ಏನು ಆನೆ ಕಂಬ ಏನಿತ್ತು, ಆನೆ ಕಲ್ಲುಗಳೇನಿತ್ತು, ಆ ಕಲ್ಲುಗಳನ್ನ ನೋಡಿದ್ರೆ ಸಾಕಷ್ಟು ವಿರೋಧ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಅಂಗವಿಕಲರಿಗಾಗಿ ಇದನ್ನ ಮಾಡ್ತಾ ಇದೀವಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಆದರೆ ಇದು ಒಂದು ರೀತಿ ಮೇಲ್ನೋಟಕ್ಕೆ ಅವರು ಹೇಳ್ತಾ ಇರ್ಬೋದು, ಆದರೆ ಅವರಿಗೆ ಹೋಗಲಿಕ್ಕೆ ಸಾಕಷ್ಟು ಜಾಗವನ್ನು ಮಾಡಿಕೊಡ್ಲಿಕ್ಕೆ ಅಲ್ಲಿ ಅವಕಾಶಗಳು ಕೂಡ ಇರುವಂಥದ್ದು. ಕೇವಲ ವೀಲ್ ಚೇರ್ನಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು, ಆದರೆ ಅದೊಂದನ್ನು ಕಾರಣ ಮುಂದೆ ಇಟ್ಕೊಂಡು ಈ ರೀತಿ ಹಾಸುಕಲ್ಲು ವಿವಾದವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಬೇಲೂರು ಚನ್ನಕೇಶವನ ದೇವಸ್ಥಾನ ಅಂತಂದರೆ ಸಾಕಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಅದರಲ್ಲೂ ದೇಶ ವಿದೇಶಿಗರು ಅಲ್ಲಿಗೆ ಬರ್ತಾರೆ, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಕೂಡ ಈಗಾಗಲೇ ಹೊಂದಿರುವಂಥದ್ದು. ಯಾರೂ ಕೂಡ ಈ ದೇವಸ್ಥಾನದ ಬಗ್ಗೆ ಅಲ್ಲಿ ಮಾಡಿರುವಂತಹ ಕೆಲಸದ ಬಗ್ಗೆ ಯಾರೂ ಕೂಡ ಚಕಾರವೆತ್ತಿಲ್ಲ. ಈ ಹಾಸುಗಲ್ಲುಗಳು ಅಂದರೆ ಹಿಂದೆ ಇದ್ದವು ಕೂಡ ಈಗಾಗಲೇ ಸರಿಯಾಗಿರುವಂಥದ್ದು, ಹೊಸ ಕಲ್ಲುಗಳನ್ನ ಯಾಕೆ ತಂದು ಮಾಡ್ತಾ ಇರುವಂಥದ್ದು, ಹೊಸ ಕಲ್ಲುಗಳು ಅಂತಹ ಕ್ವಾಲಿಟಿಯನ್ನು ಕೂಡ ಪಡೆದುಕೊಂಡಿಲ್ಲ, ಹಳೆಯ ಕಲ್ಲುಗಳು ಸಾಕಷ್ಟು ಕ್ವಾಲಿಟಿಯನ್ನು ಪಡೆದುಕೊಂಡಿರುವಂಥದ್ದು, ನೂರಾರು ವರ್ಷಗಳ ಇತಿಹಾಸ ಕೂಡ ಈಗಾಗಲೇ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಮತ್ತೆ ಹಳೆಯ ಕಲ್ಲುಗಳನ್ನ ಮರುಜೋಡಣೆ ಮಾಡಿದರೆ ನಾವೆಲ್ಲ ಸುಮ್ಮನಾಗ್ತೀವಿ, ಇಲ್ಲ ಅಂತಂದರೆ ನಾವು ಖಂಡಿತವಾಗ್ಲೂ ದೇವಸ್ಥಾನದ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಪುರಾತತ್ವ ಇಲಾಖಾ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರಿನ JDS ಶಾಸಕ KS ಲಿಂಗೇಶ್ ಅವರು ಯಾವೆಲ್ಲ ರೀತಿಯಾಗಿ ಆನ್ಸರ್ ಮಾಡ್ತಾರೆ, ಅವರೇನು ಸಂಘಟನೆಯ ಪರವಾಗಿ ನಿಲ್ತಾರ, ಸಾರ್ವಜನಿಕರ ಪರವಾಗಿ ನಿಲ್ತಾರ, ಇಲ್ಲಾಂತಂದರೆ ಕೇಂದ್ರ ಪುರಾತತ್ವ ಇಲಾಖೆ ಅವರೇ ಮಾಡ್ತಾರೋ ಸರಿ ಅಂತಾರ, ಅದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಅವರ ಉತ್ತರಕ್ಕಾಗೂ ಕೂಡ ಈಗಾಗಲೇ ನಾವು ಕೂಡ ಕಾಯ್ತಾ ಇರುವಂಥದ್ದು, ಟಿವಿ ಫೈವ್ ಕೂಡ ಕಾಯ್ತಾ ಇರುವಂಥದ್ದು. ಒಟ್ಟಾರೆ ಸಂಘಟನೆಯವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ,
ಸಾರ್ವಜನಿಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಈ ಹಾಸುಕಲ್ಲು ವಿವಾದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಜೊತೆಗೆ ಸಾಕಷ್ಟು ಸಾರ್ವಜನಿಕರಲ್ಲಿ ಚರ್ಚೆಗೆ ಈ ವಿವಾದ ಕಾರಣ ಆಗಿರುವಂತದ್ದು. ಓಕೆ, ಧನ್ಯವಾದಗಳು ಪ್ರಕಾಶ್ ತಮ್ಮ ಮಾಹಿತಿಗಾಗಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತ ಬಸವರಾಜ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಸರ್, ಈಗ ಬೇಲೂರು ಚನ್ನಕೇಶವ ಸನ್ನಿಧಾನದಲ್ಲಿ ಈ ಹಾಸುಕಲ್ ಏನಿದೆ ಅದು ಬದಲಾವಣೆಗೆ ಭಾರಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿರುವಂತ ಕಲ್ಲುಗಳಲ್ಲಿ ಏನಾದ್ರು ಸಮಸ್ಯೆ ಆಗಿದಾವ ಸರ್, ಈಗ ರಿಪೇರಿ ಮಾಡೋದಕ್ಕೆ ಅಂತ ಆತರ ಈಗೆಲ್ಲ ಹೊಡೆದಾಗ್ತಿದಾರಲ್ಲ, ಆತರ ಏನ ಸಮಸ್ಯೆ ಇದೆಯಾ ಅಲ್ಲಿ ಅಂತ? ಮೇಡಮ್ ಅದೇ, ನಾನು ಹಾಸನ ಜಿಲ್ಲಾ ರೈತ ಸಂಘದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ. ಅಲ್ಲಿ ಈಗಿರೋ ವಾತಾವರಣದಲ್ಲಿ ಅಲ್ಲಿ ಇದು ವಾತಾವರಣದ ಟೆಂಪರೇಚರ್ ಅನ್ನ ತಡೆದು ಅಲ್ಲಿ ಓಡಾಡೋದಿಕ್ಕೆ ಯಾವುದೇ ಅನಾನುಕೂಲವಾಗದ ರೀತಿಯಲ್ಲಿ ಆ ಕಲ್ಲುಗಳು ಹಿಂದೆ ಇದ್ದಂತವು ಅನುಕೂಲವಾಗಿದಾವೆ. ಹಿಂದೆ ಸುಣ್ಣದ ಗಾರೆ ಮತ್ತೊಂದು ಹಾಕಿ ಮಾಡಿದ್ರು, ಈಗ ಇವನ್ನೆಲ್ಲ ಕಿತ್ಬಿಟ್ಟು ತೆಗೆದುಹಾಕಿ ಈಗಿನ ಯಾವ್ದೋ ಕಡಪ ಕಲ್ಲು ಟೈಪ್ ಬರುತ್ತಲ್ಲ ಅದನ್ನ ಮಾಡಿಫಿಕೇಶನ್ ಮಾಡಕ್ ಹೊರಟಿದ್ದಾರೆ ಇವರು. ಇದರಲ್ಲಿ 5 ನಿಮಿಷನೂ ಕೂಡ ಅಲ್ಲಿ ನಿಲ್ಲಕ್ಕಾಗಲ್ಲ. ಜೊತೆಗೆ ಆಮೇಲೆ ಇವೆಲ್ಲವಕ್ಕಿಂತನೂ ಪುರಾತತ್ವ ಇಲಾಖೆ ಪುರಾತನ ಇತಿಹಾಸವನ್ನು ಉಳಿಸೋ ಕೆಲಸ ಮಾಡ್ಬೇಕೇ ಹೊರತು ಮಾಡಿಫಿಕೇಶನ್ ಮಾಡೋದಲ್ಲ. ಇವ್ರು ಯಾರೋ ಅದ್ಯಾರೋ ಪುಣ್ಯಾತ್ಮ ಗೌತಮ್ಮನನು ಅವನು ಆಡಳಿತ ಮಂಡಳಿ ಗಮನಕ್ಕೂ ಕೂಡ ತಂದಿಲ್ಲ. ಅಲ್ಲಿನ ಚನ್ನಕೇಶವ ದೇವಾಲಯದ ಆಡಳಿತ ಮಂಡಳಿ ಇದೆ, ಅದಕ್ಕೆ ಅಧ್ಯಕ್ಷರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ಅವ್ರ ಗಮನಕ್ಕೂ ಕೂಡ ತಂದಿಲ್ಲ. ಇವರು ಏಕಾಏಕಿ ಇವ್ರ ಪಟ್ ಇವರಂತೆ ಇವರು ನೇರವಾಗಿ ಕಲ್ ಕಿತ್ತು ಬೇರೆ ಕಡೆಗೆ ಸಾಗಿಸ್ಬಿಟ್ಟು ಯಾವ್ದೋ ಕಲ್ಲುಗಳು ತಂದು ದುಡ್ಡು ಮಾಡೋ ಆಸೆಗೋಸ್ಕರವಾಗಿ ಇವರು ವಿನಾಕಾರಣ ಅಲ್ಲಿನ ಇತಿಹಾಸ ವೈಭವವನ್ನ ಹಾಳು ಮಾಡೋದಿಕ್ ಹೊರಟಿದ್ದಾರೆ. ಈಗಿರೋದು ಕೂಡ ಎಲ್ಲರೂ ಕೂಡ ಸುಸಜ್ಜಿತವಾಗಿ ಇದೆ, ಯಾವುದೇ ಕೂಡ ಏನು ಅಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇವರು ಹಣ ಹೊಡೆಯುವ ಒಂದು ಯೋಜನೆನ ಇಟ್ಕೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಮೇಡಮ್ ಅವರೇ. ಈಗ ಹಳೆ ಕಲ್ಲುಗಳನ್ನ ಮರುಜೋಡಣೆಗೆ ನೀವೆಲ್ಲ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದೀರಾ. ಹೌದು ಮೇಡಮ್ ಅವರೇ. ಅದಕ್ಕೆ ಪುರಾತತ್ವ ಇಲಾಖೆ ಅವರು ಏನ್ ಹೇಳ್ತಾರೆ, ಮತ್ತೆ ಏನಾದ್ರು ಬೇರೆ ವಾಪಸ್ ಇದ್ ಮಾಡ್ತಾರಾ ಏನು ಅಂತ? ಅದನ್ನೇ ಮಾಡ್ಬೇಕು. ಮಾಡೋವರೆಗೂ ಕೂಡ ಈ ನಮ್ ಬೇಲೂರು ತಾಲೂಕಿನ ಎಲ್ಲಾ ಪ್ರಗತಿಪರರು ಚಿಂತಕರು ಅನುಭವಿಗಳು ಎಲ್ಲರೂ ಕೂಡ ಬದ್ಧವಾಗಿ ನಿಂತು ಇದನ್ನ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಅದೇ ಸಂಬಂಧ ಅಲ್ಲಿಗೆ ಅಳವಡಿಸ್ಬೇಕು, ಹೇಗಿದ್ದು ಹಿಂದೆ ಹಾಗೆ ಇರ್ಬೇಕು. ಅಲ್ಲ, ಈಗ ಅವರು ನಿಮ್ಮ ನೀವುಗಳು ಹೇಳ್ತಿರೋ ಪ್ರಕಾರ ಇಲ್ಲಿ ಸ್ವಲ್ಪ ದುಡ್ಡು ಮಾಡೋದಿಕ್ಕೆ ಹಣ ಲೂಟಿ ಮಾಡೋದಿಕ್ಕೆ ಪುರಾತತ್ವ ಇಲಾಖೆಯವರು ಮಾಡ್ತಿದ್ದಾರಾ ಈ ಕೆಲಸವನ್ನ? 100% ಅದ್ರಲ್ಲಿ ನೋ ಡೌಟ್ ಮೇಡಮ್ ಅವರೇ. ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇವ್ರು ದುರ್ದಾರಿಯ ಯೋಜನೆ ಅಷ್ಟು ಬಿಟ್ರೆ ಇವ್ರು ಹೇಳ್ತಾರೆ ಎಂತಾದ್ರು ವೀಲ್ ಚೇರ್ ಬರೋದಿಕ್ಕೆ ಆಗಲ್ಲ ಅದಾಗಲ್ಲ. ಈಗ 900 ವರ್ಷಗಳಿಂದ ವೀಲ್ ಚೇರ್ ಬಂದಿಲ್ವಾ, ಯಾರು ಓಡಾಡಿಲ್ವಾ? 900 ವರ್ಷದಲ್ಲಿ ಇಲ್ದೇ ಇರೋದು ಈಗಲೇ ಯಾಕೆ ಬರ್ತಾ ಇದೆ ಇವರಿಗೆ? ಕಾರಣಗಳು ಏನೇನ್ ಹೇಳ್ತಾರೆ ಅಲ್ವಾ? ಅಲ್ಲಿ ಹೇಳ್ತಾರೆ ಇದು ಎಂತದು ಕೆಮಿಕಲ್ ವಾಶ್ ಮಾಡ್ತೀವಿ ವಿಗ್ರಹಗಳನ್ನ ಅಲ್ಲಿ ದೇವಸ್ಥಾನವನ್ನ ನಿರ್ವಹಣೆ ಮಾಡಕ್ಕೆ ಅಂತ ಹೇಳ್ತಾರೆ. ಮಾಮೂಲಿ ವಾಟರ್ ತಗೊಂಡೋಗ ಅವರು ವಾಶ್ ಮಾಡ್ತಾ ಇದಾರೆ, ಕೆಮಿಕಲ್ ವಾಶ್ ಅಂತ ಪಾಠ ಹೇಳ್ತಾರೆ. ಅಲ್ಲಿ ಯಾವ ಕೆಮಿಕಲ್ಲೂ ಇಲ್ಲ ಏನೂ ಇಲ್ಲ. ಈ ಎಲ್ಲ ಪೂರ್ವ ನಿಯೋಜಿತವಾದ ಒಂದು ಸಂಚು ಹೆಂಗಪ್ಪ ಅಂತಂದ್ರೆ ಇವ್ರದ್ದು ಒಂದು ದುಡ್ಡು ಹೊಡೆಯ ಯೋಜನೆಗೆ ಒಂದು ಇವ್ರದ್ದು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದು ಯಾರು ಗೌತಮ್ಮನ ಅಂತ ವ್ಯಕ್ತಿ ಪುರಾತತ್ವ ಇಲಾಖೆ, ಅದಕ್ಕೆ ನಾಳೆ ಖುದ್ದು ಬರಬೇಕು ಅಂತ ಹೇಳಿದೀವಿ. ಹೇಗಿತ್ತು ಹಾಗೆ ಇರ್ಬೇಕು ಅಂತಾನು ಕೂಡ ಹೇಳಿದೀವಿ. ಅದನ್ನ ಅದು ತೆಗೆದಿರೋದನ್ನು ಕೂಡ ಕಲ್ಲುಗಳು ತಂದು ಅಲ್ಲಿಗೆ ಮರುಜೋಡಣೆ ಮಾಡ್ಬೇಕು ಅಂತ. ಖಂಡಿತ ಸರ್, ಈ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ, ನೋಡೋಣ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ. ಧನ್ಯವಾದಗಳು ಸರ್. ಪುರಾತನ ಪುರಾತತ್ವ ಇಲಾಖೆಯ ಬೇಲೂರಿನ ಗತವೈಭವಕ್ಕೆ ಯಾವುದೇ ಧಕ್ಕೆ ಆಗದಂಗೆ ಇತಿಹಾಸ ಉಳಿಯುವಂತ ಕೆಲಸನ ತಾವು ತಮ್ಮ ಟಿವಿ ಚಾನೆಲ್ ಮುಖಾಂತರ ಈ ಕೇಂದ್ರದ ಪುರಾತತ್ವ ಇಲಾಖೆಗೆ ನೀವು ಎಚ್ಚರಿಕೆ ಕೊಡೋ ಕೆಲಸನ ತಾವು ದಯಮಾಡಿ ಮಾಡ್ತೀರಾ ಅನ್ನೋ ಭಾವಿಸಿ ನಾನಾದ್ರೂ ಕೂಡ ನಿಮ್ಮ ಸಂದರ್ಶನಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್ ಅವರೇ. ಓಕೆ, ಧನ್ಯವಾದಗಳು ಸರ್. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿಗೌಡರು ರೈತ ಮುಖಂಡರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಬೇಲೂರು ಚನ್ನಕೇಶವ ಸನ್ನಿಧಾನದಲ್ಲಿರುವಂತಹ ಹಾಸುಕಲ್ಲನ್ನ ಬದಲಾವಣೆ ಮಾಡೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ಸುಮಾರು 900 ವರ್ಷಗಳಿಂದಲೂ ಕೂಡ ಆನೆ ಬಾಗಿಲಿನಲ್ಲಿ ಇಷ್ಟು ವರ್ಷಗಳ ಉತ್ಸವ ನಡೆಸ್ಕೊಂಡ್ ಬಂದಿದ್ದೀವಿ.
ಅಂದ್ರೆ 14 ದಿನ ನಡೆಯುವಂತ ವೈಭವಪೂರ್ಣವಾದಂತ ಬ್ರಹ್ಮರಥೋತ್ಸವ ಬೇಲೂರಿನಲ್ಲಿ. ಈ ಬ್ರಹ್ಮರಥೋತ್ಸವದಲ್ಲಿ ನಾವು ಆನೆ ಬಾಗಿಲ ಮೂಲಕನೇ ಎಲ್ಲ ಉತ್ಸವಗಳು ಕೂಡ 14 ದಿವಸ ನಡೀತವೆ. ಮೊದಲನೇ ದಿವಸ ಶಾರದಾಲಂಕಾರ ಅವು ಅಡ್ಡೆಗಳು 3 ಬಿಟ್ರೆ ಗರುಡೋತ್ಸವ ಇರ್ಬೋದು, ಆನೆ ಉತ್ಸವ ಇರ್ಬೋದು, ಅನಂತ ಪೀಠೋತ್ಸವ ಇರ್ಬೋದು, ಸೂರ್ಯಮಂಡಲೋತ್ಸವ ಇರ್ಬೋದು, ಚಂದ್ರಮಂಡಲೋತ್ಸವ ಇರ್ಬೋದು, ಹನುಮಂತೋತ್ಸವ ಇರ್ಬೋದು, ಸಿಂಹ ವಾಹನೋತ್ಸವ ಇರ್ಬೋದು, ಇಷ್ಟನ್ನು ಕೂಡ ಆನೆ ಬಾಗಿಲ ಮೂಲಕನೇ ಉತ್ಸವಗಳು ನಡೀತವೆ. ಮತ್ತೆ ಆ ಉತ್ಸವಗಳಿಗೆ ಬಳಸುವಂತ ಟ್ರಾಲಿ ಇದೆಯಲ್ಲ, ಅದು ಕಬ್ಬಿಣದ ಟ್ರಾಲಿ. ಸುಮಾರು 6 ಟನ್ ಗಾತ್ರದ ನಾವು ಗಾತ್ರದ ಟ್ರಾಲಿನ ಉಪಯೋಗಿಸಿ ಉತ್ಸವಗಳನ್ನು ನಡೆಸುವಂಥದ್ದು. ಇಷ್ಟು 1 ಅಡಿ ದಪ್ಪದ ಕಲ್ಲುಗಳು ಇದಾವೆ, ಇದುವರೆಗೂ ಇದ್ದಿದ್ದು 1 ಅಡಿ ಗಾತ್ರದ ಕಲ್ಲುಗಳು. ಈಗ ಇವರು ತಗೊಂಡ್ಬಂದು ಅಳವಡಿಸಕ್ ಹೊರಟಿರೋದು 3 ಇಂಚ್ ದಪ್ಪದು, ಯಾವುದು ಈ ಸ್ಲಾಟರ್ ಹೌಸ್ಗಳಲ್ಲಿ ಬಳಸ್ತಾರಲ್ಲ, ಈ ಫಿಶ್ ಮಾರ್ಕೆಟ್ ಅಲ್ಲಿ, ಕೋಳಿ ಅಂಗಡಿನಲ್ಲಿ, ಮಟನ್ ಅಂಗಡಿನಲ್ಲಿ ಆ ತರದ ಕಲ್ಲುಗಳನ್ನು ತಂದು ಆನೆ ಬಾಗಿಲಿಗೆ ಅಳವಡಿಸಿದ್ರೆ ನಾವು ಉತ್ಸವನ ಮಾಡೋದಾದ್ರೂ ಹೇಗೆ ಮುಂದೆ? ಸಾಧ್ಯತೆಗಳು ತೀರಾ ಕಡಿಮೆ. ಆಮೇಲೆ ಇವರು ಈ ಪುರಾತತ್ವ ಇಲಾಖೆಯವರು ಇದ್ದಾರಲ್ಲ, ಇವರು ತಮ್ಮ ಕರ್ತವ್ಯ ಏನು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಅವ್ರ ಇಲಾಖೆನ ಹೇಳುತ್ತೆ, ನಾನು ಮೊನ್ನೆ ಆ ಅಧಿಕಾರಿ ಕೇಳಿದ್ದೀನಿ ಗೌತಮ್ ಅನ್ನೋರಿಗೆ, ಪುರಾತತ್ವ ಅಂದ್ರೆ ಏನು ಕನ್ನಡದಲ್ಲಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ಬಿಡಿ ಸರ್, ನೀವು ಆಮೇಲೆ ಕಲ್ಲು ಅಳವಡಿಸ್ತೀರೋ ಮತ್ತೇನ್ ಮಾಡ್ತೀರಾ ಮಾಡಿರಂತೆ, ಸ್ಪಷ್ಟಪಡಿಸಿ ನೀವು ಅಂತ. ಹಳೇದಾದದ್ದನ್ನ ಐತಿಹಾಸಿಕವಾದದ್ದನ್ನ ವೈಭವಪೂರ್ವಿತವಾದದ್ದನ್ನ ಉಳಿಸತಕ್ಕಂತ ಕೆಲಸನ ಈ ಕೇಂದ್ರ ಪುರಾತತ್ವ ಇಲಾಖೆ ಮಾಡ್ಬೇಕಾಗಿತ್ತು. ಆದ್ರೆ ಅದನ್ನ ಕಿತ್ತು ಇವರು ಗಂಟು ಹೊಡೆಯ ಸ್ಕೀಮ್ ಅನ್ನ ಮಾಡ್ಕೊಂಡು ಈ ತರದ ಒಂದು ಅವ್ಯವಹಾರಕ್ಕೆ ಇವರು ಕೈ ಹಾಕಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಹಾಗಾಗಿ ಭಕ್ತರು, ಬೇಲೂರು ತಾಲೂಕಿನ ಭಕ್ತರು ಮತ್ತೆ ವಿವಿಧ ಸಂಘಟನೆಗಳು, ಎಲ್ಲ ಮುಖಂಡರುಗಳು, ನಾವುಗಳೆಲ್ಲರೂ ಕೂಡ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಮೇಡಮ್. ಇದನ್ನ ಅದೇನೋ ವೀಲ್ ಚೇರ್ ಎಲ್ಲ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ರೀತಿ ಮಾಡಿದ್ರಂತಲ್ಲ ಮೇಡಮ್, 900 ವರ್ಷಗಳಿಂದ ಕೂಡ ಓಡಾಡಿದ್ದಾರೆ, ಅಂಗವಿಕಲರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ, ಅದು ಸಕಾರಣ ಅಲ್ಲ ಮೇಡಮ್. ವೀಲ್ ಚೇರ್ ಓಡಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಲ್ಲ ಸರ್. ಸರ್ ಸ್ವಾಮಿ ಗೌಡ್ರೆ, ನೀವು ಹಂಗೆ ಇರಿ, ಲೈನ್ ಅಲ್ಲೇ ಇರಿ, ನಮ್ ಜೊತೆ ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ನಮ್ ಜೊತೆ ಇದ್ದಾರೆ, ವಿದ್ಯುಲತಾ ಅನ್ನೋರು, ಅವ್ರ ಜೊತೆ ಮಾತಾಡಿ ನೀವು. ಮೇಡಮ್ ಮೇಡಮ್ ಹಲೋ. ಎಸ್ ಮೇಡಮ್ ನಮಸ್ತೆ. ಮೇಡಮ್ ನಾನು ಪುರಾತತ್ವ ಇಲಾಖೆ ಅವಳಲ್ಲ, ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆನ? ಓಕೆ ಮೇಡಮ್, ಓಕೆ, ಸರಿ ಸರಿ ಸರಿ. ಮೇಡಮ್ ಹೇಳಿ, ಈಗ ಅಲ್ಲಿರುವಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ, ದೇಗುಲದ ಹಾಸುಕಲ್ಲು ಬದಲಾವಣೆ ಮಾಡೋದು ಬೇಡ, ನಾವು ಇತಿಹಾಸ ಅನ್ನೋದನ್ನ ಏನಕ್ಕೆ ಕರಿತೀವಿ, ಅದೆಲ್ಲ ಹಂಗೆ ಇರ್ಲಿ, ಯಾಕೆ ಈ ರೀತಿ? ಹೌದು ಮೇಡಮ್, ಅದು ಪುರಾತನ ಅಂದ್ಮೇಲೆ ಪುರಾತನವಾಗೇ ಇರ್ಬೇಕಲ್ವಾ? ಆ ಒಂದು ಕಲ್ಲಿನ ಒಂದು ಇದು ಈಗಿನ ಕಲ್ಲಲ್ಲಿ ಬರೋದಿಲ್ಲ. ಯಾಕೆ ಅಂದ್ರೆ ನಮ್ದು ಪ್ರತಿ ಒಂದು ಉತ್ಸವ ಕೂಡ ಅದೇ ಇದ್ರಲ್ಲಿ ಹೋಗ್ಬೇಕು, ಅದು ಟ್ರ್ಯಾಕ್ಟರ್ ಮೂಲಕ ಹೋಗುತ್ತೆ, ರಥೋತ್ಸವದಲ್ಲಿ ಫುಲ್ ಅದೇ ಮಾರ್ಗವಾಗಿ ನಮ್ದು ಉತ್ಸವಗಳೆಲ್ಲ ಹೋಗ್ಬೇಕು. ಈಗ ಹಾಕಿರೋ ಕಲ್ಲು ಆ ಒಂದು ಭಾರನ ತಡೆಯೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇದ್ ಮಾಡ್ತಿರೋದು. ಮತ್ತೆ ಅದು 904 ವರ್ಷಗಳ ಇತಿಹಾಸ ಇರೋದಲ್ವಾ ಅದು, ಸೊ ಆ ಒಂದು ಇದನ್ನ ನಾವು ಹಾಗೆ ಉಳಿಸ್ಕೋಬೇಕಲ್ವಾ? ಅದನ್ನೇ ಅವರು ಕಿತ್ತು ಬೇಕಾದ್ರೆ ಅದನ್ನ ಮರುಜೋಡಣೆ ಮಾಡ್ಬೋದಾಗಿತ್ತು, ಅದ್ರ ಬದಲು ಬೇರೆ ಅದನ್ನ ಹಾಕ್ತಾ ಇದಾರೆ. ಸೊ ಅದಕ್ಕೆ ನಮ್ಮ ಬೇಲೂರು ಜನತೆ ಅದರ ಬಗ್ಗೆ ಅದ್ರ ಪರವಾಗಿ ನಿಂತಿದ್ದಾರೆ, ಅದಕ್ಕೆ ನಾನು ತುಂಬಾ ಆಭಾರಿ ಆಗಿರ್ತೀನಿ ಅವರಿಗೆ. ಅಲ್ಲ, ಈ ರೀತಿಯಾಗಿ ಎಲ್ಲರೂ ಅಲ್ಲಿರೋರು ಸ್ಥಳೀಯರು ಹೇಳ್ತಾ ಇದಾರೆ ಏನೂ ಸಮಸ್ಯೆ ಆಗಿಲ್ಲ ಕಲ್ಲುಗಳಿಗೆ, ಆದ್ರೂ ಕೂಡ ಬದಲಾವಣೆ ಮಾಡ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಹಣ ಲೂಟಿ ಮಾಡೋದಕ್ಕೆ ಒಂದು ದಾರಿ ಅಂತ ಹೇಳ್ತಾ ಇದಾರೆ. ಅದು ಮೇಡಮ್ ನೀವು ಪುರಾತತ್ವ ಇಲಾಖೆಯವರನ್ನ ನೀವು ಅದಕ್ಕೆ ಸಂಪರ್ಕ ಮಾಡ್ಬೇಕು. ಯಾಕೆಂದ್ರೆ ನಾವು ಬಂದು ಮುಜರಾಯಿ ಇಲಾಖೆ, ಅದು 2 ಇಲಾಖೆಗೂ ಸೇರುತ್ತೆ. ಮಾನ್ಯುಮೆಂಟ್ ಬಂದು ಅದಕ್ಕೆ ಬರುತ್ತೆ, ಅದು ಪುರಾತತ್ವ ಇಲಾಖೆಗೆ. ಇಲ್ಲ ಅದನ್ನು ಹೇಳಿ ಮೇಡಮ್, ಇವಾಗ ಬದಲಾವಣೆ ಮಾಡೋ ಅವಶ್ಯಕತೆ ಇತ್ತ ನಿಜಕ್ಕೂ? ಆ ರೀತಿ ಪರಿಸ್ಥಿತಿ ಇತ್ತ? ಬದಲಾವಣೆ ಅಂದ್ರೆ ನಾನು ಹೇಳದ್ನಲ್ಲ, ಈಗ ಅದು ಸ್ವಲ್ಪ ಏರುಪೇರಿತ್ತು, ಅದನ್ನ ಅವರು ತೆಗೆದು ಅದನ್ನ ಮರುಜೋಡಣೆ ಅದೇ ಕಲ್ಲನ್ನ ಮಾಡ್ಬೋದಾಗಿತ್ತು. ಬಟ್ ಅದನ್ನ ಅವ್ರು ಬೇರೆ ಹಾಕ್ತಾ ಇದಾರೆ. ಸೊ ಅದರಿಂದ ನಮ್ಮ ಜನತೆ, ಬೇಲೂರು ಜನತೆ ಅದನ್ನಕ್ಕೆ ಕೇಳ್ತಾ ಇದಾರೆ, ಯಾಕೆ ಹಂಗ್ ಮಾಡ್ಬೇಕಿತ್ತು, ಅದನ್ನೇ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಅದು ಬಂದಿದೆ. ಸೊ ಅದು ಅವರೇನು ಜಿಲ್ಲಾಡಳಿತದಿಂದ ಅವ್ರು ಯಾವ ರೀತಿ ಅದಕ್ಕೆ ಇದ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಬಟ್ ಅದನ್ನ ನೀವು ಪುರಾತತ್ವ ಇಲಾಖೆಯವ್ರನ್ನ ಒಂದ್ಸಲಿ
ಇದ್ರ ಜೊತೆಗೆ ಅವರನ್ನು ಕರ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು ಅವಾಗ ಅವ್ರದ್ದು ಒಂದು ರಿಯಾಕ್ಷನ್ ಏನಿದೆ. ಸತ್ಯ ಯಾವತ್ತಿದ್ರು ಕಹಿ ಆಗಿರುತ್ತೆ. ಈ ವಿಚಾರಗಳನ್ನ ನೇರ ನೇರ ಕೇಳಿದಾಗ ಅವ್ರ ಬಳಿ ಏನ್ ಉತ್ತರ ಇರುತ್ತೆ ಅಲ್ವಾ? ಇಲ್ಲ ಮೇಡಮ್, ಅದು ಆಕ್ಚುಲಿ ಕಲ್ಲೇನು ಆಗಿರ್ಲಿಲ್ಲ, ಬಟ್ ಮರ ಜೋಡಣೆ ಮಾಡಬಹುದಾಗಿತ್ತು ಅದೇ ಕಲ್ಲನ್ನ. ಅದು ನಮ್ಮ ಅಭಿಪ್ರಾಯ. ನಾವು ಬೇಲೂರು ಜನತೆ ಜೊತೆಗೆ ನಾವು ಸಪೋರ್ಟಿವ್ ಆಗಿರ್ತೀವಿ ಮೇಡಮ್. ಖಂಡಿತ ಮೇಡಮ್, ಅದನ್ನೇ ನಾವು ಕೂಡ ಬಯಸೋದು. ನಾವು ಕೂಡ ನಿಮ್ಮ ಸಪೋರ್ಟಿವ್ ಆಗಿರ್ತೀವಿ, ಯಾಕಂದ್ರೆ ನಮ್ಗೆ ಈ ರೀತಿಯಾದಂತ ಇತಿಹಾಸ ಇರುವಂತ ದೇವಸ್ಥಾನಗಳು ಇನ್ನೂ ಅದ್ಭುತವಾಗಿರ್ಬೇಕು. ಯಾಕಂದ್ರೆ ಸಾಕಷ್ಟು ಜನ ಬರೀ ನಮ್ ಕರ್ನಾಟಕದವರಲ್ಲ, ಬೇರೆ ರಾಜ್ಯದವರು ವಿದೇಶದಿಂದನೂ ಕೂಡ ಬರ್ತಾರೆ. ಸುಮ್ನೆ ಬರ್ತಾರ? ಅಲ್ಲಿ ಏನೋ ಇದೆ ಇತಿಹಾಸ, ಅದು ಅದಕ್ಕೆ ಬರ್ತಾರೆ. ಇವರೆಲ್ಲ ಮಾಡರ್ನೈಸ್ ಮಾಡಿದ್ರೆ ಯಾರ್ ಬರ್ತಾರೆ ಮೇಡಮ್? ಎಲ್ಲಾ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅಂತ ಅನ್ಕೊಳ್ತಾರೆ ಅಲ್ವಾ? ಹೌದು ಮೇಡಮ್, ಖಂಡಿತ. ಓಕೆ, ಧನ್ಯವಾದಗಳು ಮೇಡಮ್ ಟಿವಿ ಫೈವ್ ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ. ಓಕೆ, ನಿಜಕ್ಕೂ ಅಲ್ಲಿರುವಂತ ಜನರು ಹೇಳ್ತಿರೋ ಪ್ರಕಾರ ಅಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಆದ್ರೆ ಇಲಾಖೆಯವರು ಹೊಸದಾಗಿ ಕಲ್ಲು ಏನ್ ಅಳವಡಿಸೋದಕ್ಕೆ ಮುಂದಾಗಿದ್ದಾರೆ, ಇದರ ಹಿಂದೆ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಏನೂ ಸಮಸ್ಯೆ ಇಲ್ದಾಗ ನೀವ್ ಯಾಕೆ ಸಿಕ್ಕಾಪಟ್ಟೆ ಮಾಡರ್ನೈಸ್ ಮಾಡಕ್ ಹೋಗ್ತೀರಾ? ಇತಿಹಾಸ ದೇವಸ್ಥಾನ ಅಂತ ನಾವ್ ಯಾಕೆ ಕರಿತೀವಿ? ಅದು ಹಳೇದು ಹಳೇದಾಗಿ ಇರ್ಲಿ, ಜನಗಳು ಅದನ್ನೇ ನೋಡೋದಕ್ಕೆ ಬರೋದು. ಆ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಆಮೇಲೆ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಬಹುದು.